ಬದುಕಿಗೆ ಬೇಕಾಗಿರುವ 9 ಸೂತ್ರಗಳು ಪ್ರತಿಯೊಬ್ಬರೂ ತಿಳಿಯಲೇಬೇಕು. ಒಂದು, ಉತ್ತಮ ಆರೋಗ್ಯ. ನೀವು ಸಂಪೂರ್ಣವಾಗಿ ಆರೋಗ್ಯವಿಲ್ಲದಿದ್ದರೆ ನೀವು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಅನಾರೋಗ್ಯವು ಚಿಕ್ಕದಿರಲಿ ಅಥವಾ ದೊಡ್ಡದಾಗಿರಲಿ, ಅದು ನಿಮ್ಮ ಸಂತೋಷವನ್ನು ಕಸಿದುಕೊಳ್ಳುತ್ತದೆ. 2, ಉತ್ತಮ ಬ್ಯಾಂಕ್ ಬ್ಯಾಲೆನ್ಸ್. ಉತ್ತಮ ಜೀವನವನ್ನು ನಡೆಸಲು ತುಂಬ ಶ್ರೀಮಂತರಾಗಿರುವ ಅವಶ್ಯಕತೆ ಇಲ್ಲ. ಆದರೆ ನೀವು ಹಣ ಖರ್ಚು ಮಾಡುವಾಗ ಹಿಂದೆ ಮುಂದೆ ನೋಡದೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಷ್ಟು, ತೃಪ್ತಿ ಕೊಡುವಷ್ಟು ಹಣ ಇದ್ದರೆ ಸಾಕು. ಉದಾಹರಣೆಗೆ, ನೀವು ಯಾವಾಗ ಬೇಕಾದರೂ ಹೊರಗಡೆ ತಿನ್ನಬಹುದು, ಸಿನಿಮಾ ನೋಡಬಹುದು, ಸಮುದ್ರಕ್ಕೆ ಅಥವಾ ಹಿಲ್ ಸ್ಟೇಷನ್ಗೆ ಸುತ್ತಾಡುವಷ್ಟು ಹಣ ಇದ್ದರೆ ಉತ್ತಮ. ಗೆಳೆಯರೇ, ಸಾಲದಲ್ಲಿ ಬದುಕುವುದು ಕೂಡ ಮನುಷ್ಯನ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತದೆ. 3, ಸ್ವಂತ ಮನೆ. ಮನೆ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಅದು ಬೇರೆ ಮಾತು. ಆದರೆ ಅದು ನಿಮ್ಮದೇ ಆಗಿರಬೇಕು, ಮತ್ತು ಆ ಮನೆಯಲ್ಲಿ ಎಲ್ಲರೂ ನಗುತ್ತಾ ನೆಮ್ಮದಿಯಿಂದ ಇದ್ದರೆ ಇನ್ನೂ ಉತ್ತಮ. 4, ಸ್ವಂತ ಉದ್ಯೋಗ. ಸ್ವಂತ ಉದ್ಯೋಗ ಇದ್ದರೆ ನೀವು ಇಂಡಿಪೆಂಡೆಂಟ್ ಆಗಿ ಬದುಕಬಹುದು. ಅವರಿವರ ಹತ್ತಿರ ಹಣ ಕೇಳುವುದರ ಬದಲು ಕಷ್ಟಪಟ್ಟು ದುಡಿದು ನಿಮಗೆ ನೀವೇ ಆಸರಿಯಾಗಬೇಕು. 5, ಬುದ್ಧಿವಂತ ಜೀವನ ಸಂಗಾತಿ. ಜೀವನದಲ್ಲಿ ತಾಳ್ಮೆಯನ್ನು ಹೊಂದಿರುವ ಜೀವನ ಸಂಗಾತಿ ಇರಲೇಬೇಕು. ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರ ಜೀವನವು ತುಂಬ ಸಂತೋಷದಿಂದ ಕೂಡಿರುತ್ತದೆ. ಇಲ್ಲದಿದ್ದರೆ ಜೀವನದಲ್ಲಿ ನೆಮ್ಮದಿ, ಶಾಂತಿ ಯಾವುದೂ ಇರುವುದಿಲ್ಲ. ಆದ್ದರಿಂದ ಸರಿಯಾದ ಜೀವನ ಸಂಗಾತಿ ಆಯ್ಕೆ ಮಾಡುವುದು ತುಂಬ ಮುಖ್ಯವಾಗಿದೆ. 6, ನಿಮ್ಮ ಸ್ವಂತ ಮಾರ್ಗವನ್ನು ಹುಡುಕಿ. ಇತರರ ಸಾಧನೆಗಳನ್ನು ನೋಡಿ ನಿರಾಶರಾಗಬೇಡಿ. ಯಾರಾದರೂ ನಿಮಗಿಂತ ಮುಂದೆ ಹೋದರೆ ಅಥವಾ ಯಾರಾದರೂ ನಿಮಗಿಂತ ಹೆಚ್ಚು ಹಣವನ್ನು ಗಳಿಸುತ್ತಿದ್ದರೆ ಆಗ ಅಸೂಯೆ ಪಡಬೇಡಿ. ಸಮಯ ಒಂದೇ ಥರ ಇರುವುದಿಲ್ಲ, ಯಾರಿಗೊತ್ತು, ನಾಳೆ ನೀವು ಅವರಿಗಿಂತ ಮುಂದೆ ಹೋಗಬಹುದು. ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಗುರಿ ಮೇಲೆ ಫೋಕಸ್ ಮಾಡುತ್ತಾ ಮುನ್ನಡೆಯಿರಿ. 7, ಒಳ್ಳೆಯ ಅಭ್ಯಾಸ. ಪ್ರತಿದಿನ ನಿಮ್ಮನ್ನು ಸುಧಾರಿಸಿಕೊಳ್ಳಲು ನನ್ನ ವಿಡಿಯೋಸ್ಗಳನ್ನು ನೋಡುವ ಅಭ್ಯಾಸ ಮಾಡಿಕೊಳ್ಳಿ, ಮತ್ತು ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. 8, ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಕೋಪವನ್ನು ಎಂದಿಗೂ ವ್ಯಕ್ತಪಡಿಸಬೇಡಿ. ಕೋಪದ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವುದಿಲ್ಲ ನೀವು ಏನು ಮಾತನಾಡುತ್ತಿದ್ದೀರಿ ಅಂತ. ಅಂತಹ ಸಂದರ್ಭದಲ್ಲಿ ಮೌನವಾಗಿರುವುದೇ ಒಳ್ಳೆಯದು. ಕೊನೆಯದಾಗಿ, ನಿಮ್ಮನ್ನು ನೀವೇ ಪ್ರೀತಿಸುವುದನ್ನು ಕಲಿಯಿರಿ. ಇದು ನಿಮ್ಮ ಜೀವನ, ಬೇರೆಯವರ ಕಾಳಜಿ ಮಾಡುವುದರಲ್ಲಿ ತಪ್ಪೇನಿಲ್ಲ. ಆದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಯಾವುದು ಕೂಡ ಒಳ್ಳೆಯದಲ್ಲ. ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಅಗತ್ಯಕ್ಕಿಂತ ಹೆಚ್ಚು ಪ್ರೀತಿ ಕಾಳಜಿ ತೋರಿದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ಬೆಲೆ ಕಡಿಮೆಯಾಗುತ್ತದೆ. ಅದರಿಂದ ನಿಮ್ಮನ್ನು ಯಾವಾಗಲೂ ಬ್ಯುಸಿಯಾಗಿಡಲು ಪ್ರಯತ್ನಿಸಿ, ಮತ್ತು ನಿಮಗಾಗಿ ಪ್ರಥಮ ಪ್ರಾಮುಖ್ಯವನ್ನು ನೀಡಿ.